ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ನಂಗೋ ಜ್ಞಾನೋದಯ ಆಗೋಗ್ಬಿಡ್ತು. ಪಾಪ ಈಗಿನ್ನು ಕಂಪ್ಲೀಟ್ ತಾನೆ ಕೊಟ್ಟವ್ರೆ, ತೀರ್ಮಾನ ಆಗಿಲ್ವಲ್ಲ, ಅದಕ್ಕೆ ಅಂತಾನೆ ಸರ್ಕಾರದವರು ಕೋರ್ಟ್ ಕಟ್ಟವ್ರೆ. ಅದಕ್ಕೆ ಮುಂಚೆ ನಾವು ನೀವು ಎಲ್ಲ ಮಾತಾಡಿ ಯಾಕೆ ತಲ್ಕೊಳ್ಸ್ಕೋಬೇಕು ಅಲ್ವೇ? ಕಿಟ್ಟಪ್ಪ, ನಿನ್ನ ಹೆಂಡನ್ ಕರ್ಕೊಂಡು ಹೋಗ್ಲ ಮಗ್ನೆ. ರುಕ್ಮಣ್ಣಿ, ನೀನು ಹೋಗಿ ಮನೆಗೆ ಹೋಗವ. ಚೆನ್ನಾಗಿದ್ಯಪ್ಪ ಆನಂದ, ನಿನ್ ಸಿಟ್ಟು. ಗಾಜಿನ ಮನೆಯಲ್ಲಿ ವಾಸ ಮಾಡೋರು ಬೇರೆಯವ್ರ ಮನೆ ಮೇಲೆ ಕಲ್ಲು ಹೊಡಿನ ಬಿಟ್ಬಿಡ್ಬೇಕು. ಸುಶೀಲ ಅವರೇ ಬನ್ನಿ. ಅದು ನಿನ್ನೆ ರಾತ್ರಿ ಗೊತ್ತು ಗೊತ್ತು, ರಬ್ನಾರೋ ವಿಷಯನ ಎಷ್ಟೊತ್ತು ಅಂತ ಮುಚ್ಚಿಡೋಕೆ ಸಾಧ್ಯ? ನಿಮ್ಮ ಗಣಕಾರ್ಯ ಇಡೀ ಕರ್ನಾಟಕಕ್ಕೆ ಹಬ್ಬಿದೆಯಲ್ಲ. ನಿಮ್ಮ ಸಂಬಂಧ ಮಾಡಿದ್ದಕ್ಕೆ ಪಾಪ ಆ ನರ್ಸೇಗೌಡರು ತಲೆ ತಗ್ಸೋ ಹಾಗಾಯ್ತು. ಸದ್ಯಕ್ಕೆ ನಮ್ಮ ಅಭಿ ಮದುವೆಗೆ ಮುಂಚೆನೆ ನಿಮ್ಮ ಬಂಡವಾಳ ಬಯಲಾಯ್ತು, ಅದರಿಂದ ನಮ್ಮ ಮಾನ ಮರ್ಯಾದೆನೂ ಉಳ್ಕೊಂತು. ಯಾಕಮ್ಮ ಹಾಗೆ ಮಾತಾಡ್ತೀಯ? ಉರಿಯೋ ಗಾಯದ ಮೇಲೆ ಬರೆ ಎಳ್ದ ಹಾಗೆ ನೀವು ನಮ್ಮ ಬೀಗರಾಗೋರು. ನಮ್ಮ ಕಷ್ಟಕ್ಕೆ ಸಮಾಧಾನ ಹೇಳೋದು ಬಿಟ್ಟು ಹೀಗೆಲ್ಲ ಮಾತಾಡ್ತಾ ಇದ್ದೀರಲ್ಲಮ್ಮ. ಓಹೋ, ಅಂತ ಆಸೆ ಬೇರೆ ಇಟ್ಕೊಂಡಿದ್ದೀರೇನು ತಾವು? ಮಾನ ಮರ್ಯಾದೆ ಕಟ್ಕೊಂಡು ತಮ್ಗೇನಾಗ್ಬೇಕಾಗಿದೆ? ಮಾನ ಮರ್ಯಾದೆಗೆ ಅಂಜೋ ಅಂತ ಜನ ಆಗಿದ್ರೆ ಇಂಥ ಮನೆ ಹಾಳು ಕೆಲಸ ಯಾಕೆ ಮಾಡ್ತಿದ್ರಿ? ಆಂಟಿ, ನೀವು ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತಾಡ್ತಾ ಇದ್ದೀರಾ. ನೀವೇನು ನಮಗೆ ಸಮಾಧಾನ ಮಾಡೋದು ಬೇಕಾಗಿಲ್ಲ. ನೋಡಿ, ನೀವು ಒಳ್ಳೆ ಉದ್ದೇಶ ಇಟ್ಕೊಂಡೆ ಅಂತ ಇಲ್ಲಿ ಬಂದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬಂದ ವಿಷಯ ಏನಂತ ಫಸ್ಟ್ ಹೇಳಿ. ಕೆಸರಿಗೆ ಬಿದ್ರು ಜಟ್ಟಿ ಮೀಸೆ ಮಣ್ಣಾಗಿಲ್ಲ ಅನ್ನಂತೆ, ಹಾಗೆ ನಿಮ್ಮ ದಿಮಾಕಗೆ ಏನು ಕಮ್ಮಿ ಇಲ್ಲ. ಸಾಚ ಅನ್ನಿಸ್ಕೊಂಡ್ರು ನಿಮ್ಮ ಅಪ್ಪ ಪರೀಕ್ಷೆ ಪೇಪರ್ ಮಾರ್ಕೊಂಡಿದ್ದಾನೆ. ನಿಮ್ಮಂಥವ್ರ ಸಂಬಂಧ ಬೆಳೆಸಿದ್ರೆ ಜನ ನಮ್ಮನ್ನು ಆಡ್ಕೊಂಡು ನಗ್ತಾರೆ. ನಾವು ನಿಮ್ಮ ಸಂಬಂಧನೇ ಬೇಡ ಅಂತ ನಿರ್ಧಾರ ಮಾಡಿದ್ದೀವಿ. ಅದಕ್ಕೆ ಈ ಮದುವೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಸುಶೀಲ ಅವರೇ, ನೋಡಿ, ನೀವು ಆತರ ಪಟ್ಟು ಇಂಥ ನಿರ್ಧಾರಕ್ಕೆ ಬರಬೇಡಿ. ಯಾರು ಬೇಕು ಅಂತಾನೆ ಅವ್ರ ಮೇಲೆ ಆರೋಪ ಮಾಡಿದಾರಷ್ಟೇ. ಅವ್ರು ಏನು ಅಂತ ನನಗೆ ಗೊತ್ತು. ಪ್ರಾಣ ಹೋಗುತ್ತೆ ಅಂದ್ರು ತಪ್ಪು ಕೆಲಸ ಮಾಡೋರಲ್ಲ, ಉಪವಾಸ ಇದ್ರು ಇನ್ನೊಬ್ರು ಅನ್ನ ಕಿತ್ಕೊಳ್ಳೋರಲ್ಲ, ಅಂಥದ್ರಲ್ಲಿ ದೇವ್ರು ಅಂತ ನಂಬ್ಕೊಂಡಿರೋ ಅವ್ರ ವೃತ್ತಿಗೆ ದ್ರೋಹ ಮಾಡ್ತಾರ? ಇಲ್ಲ, ಖಂಡಿತ ಇಲ್ಲ. ಅವ್ರ ಮೇಲೆ ನಮಗೆಲ್ಲ ತುಂಬ ನಂಬಿಕೆ ಇದೆ. ನೀವು ದಯವಿಟ್ಟು ಒಂದು ಸ್ವಲ್ಪ ದಿನ ತಾಳ್ಮೆಯಿಂದ ಇದ್ಬಿಡಿ. ಅವ್ರು ನಿರಪರಾಧಿಯಾಗಿ ಖಂಡಿತ ಹೊರಗೆ ಬಂದೇ ಬರ್ತಾರೆ. ನೀವು ಏನು ಹೇಳಿದ್ರು ಅಷ್ಟೇ, ಈ ಮದುವೆ ನಡೆಯೋದಿಲ್ಲ. ಒಂದ್ ನಿಮಿಷ, ಏನು ನಮ್ಮನೆಗೆ ಬಂದು ನಮ್ ಒಡವೆನೆ ಕದ್ದು ಹಿಂಗ್ ಧಮ್ಕಿ ಹಾಕ್ಬಿಟ್ಟು ಹೊಂಟೋದ್ರೆ ನಾವ್ ಬಿಟ್ಬಿಡ್ತೀವಾ? ಏಯ್, ನಾನು ನಿನ್ ಒಡವೆ ಕದ್ದಿದ್ದೀನ ಯಾವಾಗ್ಲೇ. ಹೇಳ್ತೀನಿ ಹೇಳ್ತೀನಿ, ತಡ್ಕೊಳ್ಳಿ. ನೀವು ಮನೆ ಒಳಗ್ ಬರಕ್ ಮುಂಚೆ ಆ ಕೋಣೆ ಒಳಗ್ ಹೋಗಿ ಟೇಬಲ್ ಮೇಲೆ ಇದ್ದಿದ್ ಸರನ ತಗೊಂಡಿದ್ನ ನಾನೇ ನನ್ ಕಣ್ಣಾರೆ ನೋಡಿವ್ನಿ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ನನ್ ಮೇಲೆ ಸುಳ್ಳು ಸುಳ್ಳು ಅಪರಾಧ ಹೊರಿಸ್ತೀಯ? ನಾನೇ ತಗೊಂಡಿದ್ದೀನಿ, ನಿನಕ್ಕೆ ನಿನ್ನ ಹತ್ರ ಏನೇ ಸಾಕ್ಷಿ? ಓ, ಸಾಕ್ಷಿ ಬೇರೆ ಬೇಕಾ ನಿಮ್ಗೆ? ಕೊಡ್ತಿ, ತೆಗಿರಿ ನಿಮ್ ಚೀಲ. ಅಯ್ಯೋ, ಕೊಡ್ರಿ ಕೊಡ್ರಿ. ಹ್ಮ್
ನನಗೇನೋ ಗೊತ್ತಿಲ್ಲ, ಇದನ್ನ ಬೇಕು ಬೇಕು ಅಂತ ಯಾರೋ ನನ್ನ ಬ್ಯಾಗಲ್ಲಿ ಇಟ್ಬಿಟ್ಟು ನನ್ನ ಮೇಲೆ ಸುಳ್ಳು ಅಪರಾಧ ಹಾಕಿದ್ದಾರೆ. ನಾನು ಅಪರಾಧಿ ಅಲ್ಲ, ನಾನೇನೂ ಗೊತ್ತಿಲ್ಲ, ನನಗೆ ಸುಳ್ಳು ಹೇಳ್ತಿದ್ದಾರೆ ಇವಳು. ನಾನು ಕಳ್ಳಿ ಅಲ್ಲ, ನಾನು ಒಡವೆ ಕದ್ದಿಲ್ಲ, ನನ್ನ ಮಾತನ್ನು ನಂಬಿ. ನಿನ್ನ ಮಾತನ್ನ ನಾವ್ಯಾಕೆ ನಂಬಬೇಕು? ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ಯಾ ಅಲ್ವೇನ ಅಜ್ಜಿ? ಹೌದು ಮತ್ತೆ, ನಮ್ಮ ಶ್ಯಾಮು ನಿರಪರಾಧಿ ಅಂದರೆ ಜನ ನಗ್ತಾರೆ ಅಂದರು, ಈಗ ಅವ್ರಿಗೂ ಅದೇ. ಏಯ್ ಏಯ್, ನೀವಿಬ್ರು ಸೇರಿಕೊಂಡು ಏನೋ ಮಸ್ಲತ್ ಮಾಡಿದೀರ. ನಿಮ್ಮ ಒಡವೆ ನನ್ನ ಬ್ಯಾಗಲ್ಲಿ ಬಂದ ತಕ್ಷಣ ನನ್ನ ಕಳ್ಳಿ ಅಂತ ಒಪ್ಕೊಂಬಿಡ್ಬೇಕಾ? ಹಾಂ, ಹಂಗೆಯ. ಯಾರು ಏನೇ ಹೇಳಿದ್ರು ನಮ್ಮ ಮಾವಯ್ಯ ತಪ್ಪು ಮಾಡೋರು ಅಂತ ನಾವು ನಂಬಕ್ಕಿಲ್ಲ. ಹೆಂಗೆ ಹೆಂಗೈತೆ ನನ್ನ ತಿರುಗ್ಬಾಣ? ಈಗ ಹೇಳ್ತೀನಿ ಕೇಳು. ಈ ಸರನ ನಿನ್ನ ಚೀಲದೊಳಗಿಟ್ಟಿದ್ದು ನಾನೇ. ಯಾಕೆ ಗೊತ್ತಾ? ನಿನ್ನ ಕಳ್ಳಿ ಅಂತ ತೋರ್ಸಕ್ಕೆ. ಇದ್ರಂಗೆಯ, ನಮ್ಮ ಮಾವಯ್ಯನ ಹೆಸರು ಕೆಡ್ಸಕ್ಕೆ ಯಾರೋ ಅವ್ರ ಮೇಲೆ ಸುಳ್ಳು ಅಪವಾದ ಹಾಕೋರೆ, ಆ ಅಪವಾದ ಸುಳ್ಳು ಅಂತ ಸಾಬೀತಾಗಿ ನಮ್ಮ ಮಾವಯ್ಯ ಒಳ್ಳೆಯವರು ಅಂತ ಈಚೆಗೆ ಬಂದೇ ಬರ್ತಾರೆ. ಅಲ್ಲಿ ಗಂಟ ಏನಾರ ನೀನು ಮದ್ವೆ ನಿಲ್ಸ್ಬಿಡ್ತೀನಿ ಅಂತ ಬಂದ್ಯೋ, ಈ ಕಿತ ಸರ ಇಟ್ಟಿವ್ನಿ, ಇನ್ನೊಂದು ಕಿತ ಮಚ್ಚಿಟ್ಬಿಟ್ಟು ನಮ್ಮನ್ನೆಲ್ಲರನ್ನು ಕೊಲ್ಲಕ್ಕೆ ಬಂದಿದ್ಯಾ ಅಂತ ಜೈಲು ಕಳಿಸ್ಬಿಡ್ತೀನಿ. ಹುಷಾರು. ಅಯ್ಯೋಯ್ಯೋ ಬೇಡಮ್ಮ, ಬೇಡ ಬೇಡ, ಹಂಗೆಲ್ಲ ಏನು ಮಾಡಬೇಡಮ್ಮ, ನಾನು ಬರ್ತೀನಿ. ಹಾಂ, ನಾ ಬರ್ತೀನಿ. ಏಯ್, ನನಗೆ ಅವಮಾನ ಮಾಡ್ತೀಯ ನೀನು? ನೋಡ್ತೀನಿ ಕಣೆ, ಈ ಮದುವೆ ಹೆಂಗ್ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಏಯ್ ಏಯ್, ನಿಂತ್ಕೊಳೆ. ಏನ್ ಅನ್ಕೊಂಡ್ಬಿಟ್ಟಳೆ ನರ್ಸಗೌರ್ ಮಗಳನ್ನ? ನೋಡ್ಕೋತೀನಿ. ಕಾರಣ ಹೇಳಿ ಮುಂದಕ್ಕೆ ಹಾಕ್ತಿದ್ರೆ ನಿಮ್ಮ ಮನ್ಸಿಗೆ ಬೇಜಾರಾಗುತ್ತೆ ಅನ್ಕೊಂಡು. ಪುಣಿಯವರೇ, ನಿಮ್ಮ ಅಪ್ಪಯ್ಯ ನನಗೂ ಅಪ್ಪ ಇದ್ದಂಗೆ. ನಿಮ್ಮ ಮನೆಯವರೆಲ್ಲ ಅಳ್ತಾ ಇರೋವಾಗ ನಮಗೆ ಸಂತೋಷ ಬೇಕಾ? ಬನ್ನಿ ಮನೆ. ಅವ್ರ ದುಃಖದಲ್ಲಿರೋದು ನನಗೂ ಗೊತ್ತು, ಆದರೆ ಶಾಸ್ತ್ರಗಳು ಹೇಳಿರೋ ಪ್ರಕಾರ ಇವತ್ತಿನ ಮುಹೂರ್ತ ಬಿಟ್ರೆ ಇನ್ನು 3 ತಿಂಗಳು ಪ್ರಸ್ತುತ ಕಾರ್ಯ ನಡೆಯೋ ಹಾಗಿಲ್ಲ. ಪ್ರಸ್ತಾ ಮಾಡ್ಕೊಳಕ್ಕೆ ಬರೀ 3 ತಿಂಗಳಲ್ಲ, 30 ವರ್ಷ ಆದ್ರೆ ಏನು ಚಿಂತೆ? ಎಂತ ಕೆಲಸ ಆಗೋಯ್ತು ರುಕ್ಮಿಣಿ? ತಿಪ್ಪ, ಇಷ್ಟು ವರ್ಷ ಸತ್ಯನೇ ಉಸಿರು, ಪ್ರಾಮಾಣಿಕತೆ ಜೀವ ಅಂತ ಬದುಕ್ದವರು, ಅವ್ರ ಮೇಲೆ ನೀವು ಎಷ್ಟು ಹೇಳಿದ್ರು ಅಷ್ಟೇ, ನನಗೆ ಈ ಅಡ್ಡದಾರಿ ಹಿಡಿಯೋದಕ್ಕೆ ಇಷ್ಟ ಇಲ್ಲ. ಹಾಗೇನಾದ್ರೂ ನಾನು ಹೊರಗಡೆ ಹೋಗ್ಬಿಟ್ರೆ ಇಷ್ಟು ವರ್ಷದ ನನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೆಲೆನೇ ಇರೋಲ್ಲ. ನೋಡಿ, ನಾನು ನಿರಪರಾಧಿ ಅಂತ ಸಾಬೀತಾಗುವವರೆಗೆ ಇಲ್ಲೇ ಇರ್ತೀನಿ. ನಿಂತ್ಕೊಳವ ರುಕ್ಮಣ್ಣಿ. ಯಾಕೆ ಕನ್ನಡದಾಗ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ನಿಮ್ಮ ಅಪ್ಪಯ್ಯ ಮಾಡಿರೋ ಮಂಟಿನ ಕೆಲಸಕ್ಕೆ ನಮ್ಮನೆ ಮಾನ ಮರ್ವಾದಿ ಎಲ್ಲ ಬೀದಿ ಪಾಲಾಗೋಗದೆ. ರುಕ್ಮಿಣಿಯವರೇ, ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ನೀ ಹಿಂಗೆ ಸಂಕಟ ಪಡ್ತಿದ್ರೆ ನಂಗೆ ಪ್ರಾಣ ಸಂಕಟ ಆಗೋಯ್ತಿದೆ. ಬನ್ನಿ, ತಿಂಡಿ ತಿನ್ನವ. ಬೇಡ ಕೃಷ್ಣ, ಅಪ್ಪ ಪೊಲೀಸ್ ಸ್ಟೇಷನಲ್ಲಿ ಕಷ್ಟಪಡ್ತಿರ್ಬೇಕಾದ್ರೆ ನಾನು ಮಾತ್ರ ಹೇಗೆ ತಿಂಡಿ ತಿನ್ನಕ್ಕೆ ಸಾಧ್ಯ ಹೇಳಿ? ಒತ್ತಾಯ ಮಾಡಬೇಡಿ, ನನಗೆ ಬೇಡ. ಅಂದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಂಗೆ ಆಯಿತು. ರುಕ್ಮಿಣಿಯವರ,
ನಿಮ್ಮ ಅಪ್ಪನ ಕರ್ಕ ಬತ್ತೀನಿ ಅಂತ ಹೇಳಿವನಿ ತಾನೆ ಅದಕ್ಕೆ ತಾನೆ ಇಷ್ಟೊಂದೆಲ್ಲ ಕಷ್ಟಪಡ್ತಾರ ಅದು ಇಷ್ಟಾದರೂ ನೀ ತಿಳಿ ತಿನ್ನಲಿಲ್ಲ ಅಂದ್ರೆ ನನ್ನಿದ್ದು ಏನು ಪ್ರಯೋಜನ ಅಂತ ಹೇಳಿ ಇಕ್ಕುಣರೆ ಏನಾಯ್ತು ಯಾಕೆ ಹಿಂಗ ಗಬರಿ ಆಗಿದ್ದೀರಾ ಓ ಆ ಮೇಟ್ರು ಅವಮಾನ ತಾಳ್ಲಾರದೆ ಲಾಕಪ್ನಾಗೆ ನೇಣಕಬಿಟ್ಟಿರ್ಬೇಕು ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ.